ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಮತ್ತಯ್ಯನ ಅಧ್ಯಾಯ 20 ಉದಾರ ಮನದ ಮಾಲೀಕ ಈ ಸಾಮತಿಯನ್ನು ಯೇಸು ಸ್ವಾಮಿ ನಮಗೆ ತಿಳಿಸುತ್ತಾರೆ. ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಅವನು ಬೆಳಗಿನ ಜಾವದಲ್ಲೇ ಹೊರಟ. ಆಳಿಗೆ ಒಂದು ಬೆಳ್ಳಿ ನಾಣ್ಯದಂತೆ ದಿನಕೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ. ಸುಮಾರು ಬೆಳಿಗ್ಗೆ 9 ಗಂಟೆಗೆ ಅವನು ಪುನಃ ಸಂತೆ ಬೀದಿಯ ಕಡೆ ಹೋದ. ಕೆಲಸವಿಲ್ಲದೆ ಸುಮ್ಮನೆ ನಿಂತುಕೊಂಡಿದ್ದ ಕೆಲವು ಕೂಲಿಗಾರರನ್ನು ಅಲ್ಲಿ ಕಂಡ. ನೀವು ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನ್ಯಾಯವಾದ ಕೂಲಿಯನ್ನು ನಿಮಗೆ ಕೊಡುತ್ತೇನೆ ಎಂದ. ಅವರು ಹೋದರು. ಬಳಿಕ ಸುಮಾರು 12 ಗಂಟೆಗೆ ಇನ್ನೂ ಕೆಲವರನ್ನು ಕೆಲಸಕ್ಕೆ ಕಳುಹಿಸಿದ. 5 ಗಂಟೆಗೆ ಹೋದಾಗಲೂ ಬೇರೆ ಕೆಲವರು ಅಲ್ಲಿ ನಿಂತಿರುವುದನ್ನು ಕಂಡು, ದಿನವಿಡೀ ಕೆಲಸ ಮಾಡದೆ ಸುಮ್ಮನೆ ಇಲ್ಲಿ ನಿಂತಿದ್ದೀರಲ್ಲ, ಏಕೆ ಎಂದು ಕೇಳಿದ. ಅದಕ್ಕೆ ಅವರು, ನಮ್ಮನ್ನು ಯಾರೂ ಕೂಲಿಗೆ ಕರೆಯಲಿಲ್ಲ ಎಂದರು. ಹಾಗಾದರೆ ನೀವು ಕೂಡ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವರನ್ನೂ ಕಳುಹಿಸಿದ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸಾಮ್ರಾಜ್ಯದಲ್ಲಿ ಎಲ್ಲರೂ ಸಮಾನರು. ದೇವರ ಸಾಮ್ರಾಜ್ಯದ ನಿರೂಪಣೆ, ದೇವರ ಸಾಮ್ರಾಜ್ಯದ ವಿನ್ಯಾಸ, ಕಲ್ಪನೆಯನ್ನು ಇವತ್ತಿನ ಸಾಮಾತಿಯಲ್ಲಿ ನಾವು ಕೇಳುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಅಥವಾ ನಮ್ಮ ಸೃಷ್ಟಿಕರ್ತ ದೇವರು ಈ ಸ್ವರ್ಗ ಸಾಮ್ರಾಜ್ಯದ ಸಾಮ್ರಾಟ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ನಾವು ಅಸಮಾನತೆ ಕಾಣ್ತಾ ಇದ್ದೇವೆ. ಅಸಮಾನತೆ ಪುರುಷ ಸ್ತ್ರೀಯರ ಮಧ್ಯೆ, ಅಸಮಾನತೆ ಮಕ್ಕಳ ಹಿರಿಯರ ಮಧ್ಯೆ, ಅಸಮಾನತೆ ಶ್ರೀಮಂತರ ಬಡವರ ಮಧ್ಯೆ, ಅಸಮಾನತೆ ಶಿಕ್ಷಿತರ ಅಶಿಕ್ಷಿತರ ಮಧ್ಯೆ, ಬಡವರು ಅಂಗವಿಕಲರು ದಾರಿದ್ರ್ಯ ವರ್ಗಕ್ಕೆ ಸೇರಿದವರು, ಹುಚ್ಚರು ಬುದ್ಧಿಮಾಂದ್ಯರು, ಉಳ್ಳವರು ಇಲ್ಲದವರು, ಅಗರ್ಭ ಶ್ರೀಮಂತರು, ಬಲಿಷ್ಠ ಪ್ರಭಾವಶಾಲಿ ಶಕ್ತಿಗಳು, ದುರ್ಬಲರು, ನಿರ್ಗತಿಕರು, ಹೀಗೆ ಅಗಾಧವಾದ ವ್ಯತ್ಯಾಸವನ್ನು ನಾವು ಈ ಭೂಮಿಯಲ್ಲಿ ಕಾಣುತ್ತಾ ಇದ್ದೇವೆ. ಪ್ರಿಯರೇ, ದೇವ ಸಾಮ್ರಾಜ್ಯದಲ್ಲಿ ಇಂಥ ಅಸಮಾನತೆ ಇಲ್ಲ. ದೇವರ ಸಾಮ್ರಾಜ್ಯದಲ್ಲಿ ಎಲ್ಲರೂ ಸಮಾನರು. ಈ ಸಾಮರ್ಥ್ಯ ಕೆಲವು ವಿಚಾರಗಳನ್ನು ನಾವು ಅರಿತುಕೊಳ್ಳೋಣ. ಈ ಸಾಮ್ರಾಜ್ಯದ ತೋಟದ ಮಾಲೀಕ ದೇವರಾದರೆ ಆ ಮಾಲೀಕ ಶ್ರಮಿಕರನ್ನು ಕೆಲಸಗಾರರನ್ನು ಹುಡುಕಲು ಹೋಗುತ್ತಾನೆ. ಬೆಳಿಗ್ಗೆ ಹೋಗುತ್ತಾನೆ, ಕೆಲವರು ಕೆಲಸಕ್ಕೆ ಯಾರು ಅವರನ್ನು ಕರೆಯಲಿಲ್ಲ ಅಂತ ಆಳುಗಳನ್ನು ನೋಡುತ್ತಾನೆ, ಅವರನ್ನು ಕೆಲಸಕ್ಕೆ ಕರೆಯುತ್ತಾನೆ. 9 ಗಂಟೆಗೆ ಹೋಗುತ್ತಾನೆ, ತುಂಬ ಜನ ಕೆಲಸಕ್ಕೆ ಹೋಗದ ಪರಿಸ್ಥಿತಿಯಲ್ಲಿ ಅಸಹಾಯಕರಾಗಿದ್ದರು, ಅವರನ್ನು ಕರೆಯುತ್ತಾನೆ. 12 ಗಂಟೆಗೆ ಹೋಗ್ತಾನೆ, ತುಂಬ ಜನ ಅಲ್ಲಿ ಸಂತೆಗಟ್ಟೆಯಲ್ಲಿ ನಿಂತುಕೊಂಡಿದ್ದರು, ಕೆಲಸ ಇದ್ದಿಲ್ಲ, ಅವರನ್ನು ಕರೆಯುತ್ತಾನೆ. 3 ಗಂಟೆಗೆ ಮಧ್ಯಾಹ್ನದ ನಂತರ ತೋಟದ ಮಾಲೀಕ ಆಳುಗಳು ಇದ್ದರೆ ಕರೆದುಕೊಂಡು ಬರಲು ಹೋಗ್ತಾನೆ. ತುಂಬ ಆಳುಗಳನ್ನು ಈ ಧನಿಕ ಕಣ್ಣಾರೆ ನೋಡುತ್ತಾನೆ. ಅವರ ಹತ್ತಿರ ಹೋಗಿ ಕೇಳುತ್ತಾನೆ, ಯಾಕೆ ನೀವು ಕೆಲಸಕ್ಕೆ ಹೋಗಿಲ್ಲ?
ಆಗ ಅವ್ರು ಹೇಳ್ತಾರೆ, ನಮ್ಮನ್ನು ಯಾರೂ ಕರೆಯಲಿಲ್ಲ, ನಮಗೆ ಕೆಲಸ ಇಲ್ಲ. ಆವಾಗ ಧನಿ ಕೇಳ್ತಾನೆ, ನೀವು ಬನ್ನಿ ನನ್ನ ತೋಟಕ್ಕೆ ಹೋಗಿ ನೀವು ಕೆಲಸ ಮಾಡಿ. ಸಂಜೆ 5 ಗಂಟೆಗೂ ಹೋಗುತ್ತಾನೆ. 5 ಗಂಟೆಗೆ ಹೋಗುವಾಗ ಅಲ್ಲಿ ಕೆಲವು ಜನರು ಕೆಲಸಕ್ಕೆ ಯಾರು ಕರೆಯದೆ ನಿರಾಶ್ರಿತರಾಗಿದ್ದರು, ಯಾರೂ ಅವರನ್ನು ಕೆಲಸಕ್ಕೆ ಕರೆಯಲಿಲ್ಲ. ಅಂಥವರ ಹತ್ತಿರ ಹೋಗಿ ಸಹ ಈ ತೋಟದ ಮಾಲೀಕ ವಿಚಾರಣೆ ಮಾಡುತ್ತಾನೆ, ಅವರನ್ನೂ ಕೆಲಸಕ್ಕೆ ಕರೆಯುತ್ತಾನೆ, ಹೋಗಿ ನನ್ನ ತೋಟದಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳ್ತಾನೆ. ಕೆಲಸ ಆದ ನಂತರ ಪರಿಚಾರಕನಿಗೆ ಆ ಕೆಲಸದ ಕೆಲವು ಕೆಲಸದ ಜನರ ಮೇಲ್ವಿಚಾರಕನಾಗಿದ್ದ ಅವನಿಗೆ ಹೇಳುತ್ತಾನೆ, ಹೋಗು ಸಂಜೆ ಯಾರು ತಡವಾಗಿ ಬಂದಿದ್ದಾರೆ ಅಲ್ಲಿಂದ ಶುರು ಮಾಡಿ ಬೆಳಗ್ಗಿನಿಂದ ಕೆಲಸ ಮಾಡಿದ ಎಲ್ಲ ಆಳುಗಳಿಗೆ ಕೂಲಿಯನ್ನು ಕೊಡು. ಆವಾಗ ತಡವಾಗಿ ಬಂದ ಸಂಜೆ 5 ಗಂಟೆಗೆ ಬಂದ ಕೂಲಿ ಆಳುಗಳು ಸಂಬಳವನ್ನು ಕೇಳಲು ಬರುತ್ತಾರೆ. ಈ ಮೇಲ್ವಿಚಾರಕ ಅವರಿಗೆ 1 ನಾಣ್ಯವನ್ನು ಕೊಡುತ್ತಾನೆ. ನಂತರ 3 ಗಂಟೆಗೆ ಬಂದ ಆಳುಗಳು ಬರ್ತಾರೆ, ಅವರಿಗೂ 1 ರೂಪಾಯಿ ನಾಣ್ಯವನ್ನು ಕೊಡುತ್ತಾನೆ. ಮಧ್ಯಾಹ್ನ 9 ಗಂಟೆಗೆ ಬಂದ ಆಳುಗಳು ಬರ್ತಾರೆ, ಅವರಿಗೂ 1 ರೂಪಾಯಿ ನಾಣ್ಯವನ್ನು ಕೊಡುತ್ತಾನೆ. ಈಗ ಬೆಳಿಗ್ಗೆಯಿಂದ ಕೆಲಸ ಮಾಡಿದ ಆಳುಗಳು ತಮ್ಮಲ್ಲಿ ಮಾತಾಡುತ್ತಾರೆ, ನಮ್ಮ ಧನಿಕ ನಮಗೆ ಈಗ ದುಪ್ಪಟ್ಟು ಸಂಬಳವನ್ನು ಕೊಡುತ್ತಾನೆ ಅಂತ ಯೋಚನೆ ಮಾಡುತ್ತಾರೆ. ಆದರೆ ಈ ಮೇಲ್ವಿಚಾರಕ ಅವರಿಗೂ 1 ನಾಣ್ಯವನ್ನು ಕೊಡುತ್ತಾನೆ. ಆವಾಗ ಅವರು ಗೊಣಗುತ್ತಾರೆ, ಕೋಪದಿಂದ ಅತಿ ಬೇಸರದಿಂದಲೂ ಅವರು ತಿಳಿಸುತ್ತಾರೆ, ನಾವು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದೇವೆ, ನಿಸ್ವಾರ್ಥ ಶ್ರಮವನ್ನು ನಾವು ಕೊಟ್ಟಿದ್ದೇವೆ, ಅವರು ತಡವಾಗಿ ಬಂದು 1 ಗಂಟೆ ಶ್ರಮ ಕೊಟ್ಟದ್ದಕ್ಕಾಗಿ ನೀನು 1 ರೂಪಾಯಿ ನಾಣ್ಯ ಕೊಟ್ಟಿದ್ದೀಯ, ನಮಗೆ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿದ ನಮಗೆ 1 ರೂಪಾಯಿ ನೀನು ಕೊಡ್ತಾ ಇದ್ದೀಯ. ಆವಾಗ ಆ ತೋಟದ ಯಜಮಾನ ಮಾಲೀಕ ಹೇಳುತ್ತಾನೆ, ನನ್ನ ಹಣವನ್ನು ಇತರರಿಗೆ ಹಂಚುವುದರಲ್ಲಿ ನಿಮಗೆ ಯಾವ ಸಮಸ್ಯೆ ಇದೆ? ನಾನು ಉದಾರವಾದಿಯಾಗಿ ನನ್ನಲ್ಲಿರದ ಐಶ್ವರ್ಯವನ್ನು ನಾನು ಇತರರಿಗೆ ಕೊಡುವಾಗ ನಿಮಗೆ ಹೊಟ್ಟೆ ಕಿಚ್ಚು ಯಾಕೆ? ನಿಮಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ದಕ್ಕೆ ನಾನು 1 ರೂಪಾಯಿ ನಾಣ್ಯವನ್ನು ಮಜೂರಿ ಅಂತ ನಿಗದಿ ಮಾಡಿದ್ದೇನೆ. ಈ ನಿಗದಿಯಲ್ಲಿ ನೀವು ಪಾತ್ರರಾಗಿದ್ದೀರಿ, ನೀವು ಒಪ್ಪಿದ್ದೀರಿ, ಒಪ್ಪಂದ ಮಾಡಿ ಈ ಕೆಲಸಕ್ಕೆ ಬಂದ ನಂತರ 1 ರೂಪಾಯಿ ಮಜೂರಿ ಸಾಕು ಅಂತೇಳಿ ನೀವು ಒಪ್ಪಂದ ಮಾಡಿದ ನಂತರ ಇನ್ನೊಬ್ಬರಿಗೆ ನನ್ನ ಆಸ್ತಿಯಲ್ಲಿ ಕೊಡುವ ಪಾಲನ್ನು ನಾನು ಕೊಟ್ಟರೆ ನಿಮಗೇನು ಪ್ರಾಬ್ಲಮ್? ನಿಮ್ಮ ಸಮಸ್ಯೆ ಏನು? ನಿಮಗೆ ಯಾಕೆ ಹೊಟ್ಟೆ ಕಿಚ್ಚು? ಪ್ರಿಯ ಸಹೋದರ ಸಹೋದರಿಯರೇ, ಈ ಸಾಮರ್ಥ್ಯ ಅರ್ಥ ಏನು? ಈ ಸಾಮರ್ಥ್ಯ ಅರ್ಥ ಇಷ್ಟೇ, ದೇವರ ಸಾಮ್ರಾಜ್ಯದಲ್ಲಿ, ದೇವರ ಸೇವಾ ಕ್ಷೇತ್ರದಲ್ಲಿ ಎಲ್ಲರೂ ಸಮಾನರು. ದೇವರ ದೃಷ್ಟಿಯಲ್ಲಿ, ದೇವರ ಸಮ್ಮುಖದಲ್ಲಿ ಮೇಲು ಕೀಳು, ಬಡವ ಶ್ರೀಮಂತ, ಮಹಿಳೆ ವಿಧವೆ, ಮಕ್ಕಳು, ಹಿರಿಯರು, ಬುದ್ಧಿವಂತರು, ಅಗರ್ಭ ಶ್ರೀಮಂತರು ಅಂತ ಯಾವುದೇ ಭೇದ ವರ್ಗ ಇಲ್ಲ. ದೇವರ ಸಮ್ಮುಖದಲ್ಲಿ, ದೇವರ ಸೇವಾ ಕ್ಷೇತ್ರದಲ್ಲಿ, ದೇವರ ಕಣ್ಣೆದುರು ಎಲ್ಲರೂ ಸಮಾನರು. ಪ್ರಿಯರೇ, ದೇವರ ಸೇವಾ ಕ್ಷೇತ್ರದಲ್ಲಿ ಎಲ್ಲರೂ ಶ್ರಮಿಕರು. ಇದು ಇನ್ನೊಂದು ವಿಚಾರ ನಾವು ಗಮನಿಸಬೇಕಾದ್ದು. ದೇವರ ಸೇವಾ ಕ್ಷೇತ್ರ ವಿಶಾಲ, ಇಡೀ ಜಗತ್ತೇ ದೇವರು ಸೃಷ್ಟಿ ಮಾಡಿದ ಅವರ ಸೇವಾ ಕ್ಷೇತ್ರ. ಈ ಸೇವಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಶ್ರಮಿಕರು. ಇಲ್ಲಿ ಕೆಲವರು ಭಾಗ್ಯವಂತರು, ಕೆಲವರು ಪುಣ್ಯವಂತರು, ಕೆಲವರು ಪ್ರತಿಷ್ಠಿತರು, ಕೆಲವರು ಯಜಮಾನನಿಗೆ ಹತ್ತಿರ ಇದ್ದವರು ಎಂಬ ಅಂತಸ್ತು ಇಲ್ಲಿಲ್ಲ. ಎಲ್ಲರೂ ಶ್ರಮಿಕರು, ಪ್ರತಿಯೊಬ್ಬರೂ ಶ್ರಮಪಟ್ಟು ದೇವರ ಸೇವೆಯಲ್ಲಿ ತೊಡಗಬೇಕು. ದೇವ ಸಾಮ್ರಾಜ್ಯ, ದೇವ ಸಾಮ್ರಾಟ ಆ ಸಾಮ್ರಾಜ್ಯದ ರಾಜ. ಪ್ರತಿಯೊಬ್ಬನು ಅವನಿಗೆ ಅವನವನ ಯೋಗ್ಯತೆಯಲ್ಲಿ ದುಡಿಬೇಕು, ಅವನವನ ಯೋಗ್ಯತೆಯಲ್ಲಿ ಅವನು ಶ್ರಮ ಪಡಬೇಕು. ಇಲ್ಲಿ ಬೆಳಿಗ್ಗೆ ಬಂದ ಕೆಲಸಗಾರರು ಮತ್ತು ಸಂಜೆ 5 ಗಂಟೆಗೆ ಬಂದ ಕೆಲಸಗಾರರು, ಈ ಕೆಲಸಗಾರರ ಮಧ್ಯೆ ಅಂತಸ್ತು ಇಲ್ಲ. ಅಥವಾ ಯಜಮಾನನಿಗೆ ಅವರು ಪ್ರಿಯರು, ಬೆಳಿಗ್ಗೆ ಕೆಲಸ ಮಾಡಿದವರು, ಸಂಜೆ ತನಕ ಇದ್ದವರು ಪ್ರಿಯರು, ಆಪ್ತರು ಎಂಬ ಅಂತಸ್ತು ಅಲ್ಲಿಲ್ಲ. ಆ ಮಾಲೀಕನ ದೃಷ್ಟಿಯಲ್ಲಿ
ಎಲ್ಲರೂ ಶ್ರಮಿಕರು. ಪ್ರತಿಯೊಬ್ಬ ಶ್ರಮಿಕನಿಗೆ ಉದಾರ ಮನಸ್ಸಿನ ಕಾಣಿಕೆ ಮಜೂರಿ ಸಿಗುತ್ತದೆ. ದೇವರ ಸೇವಾ ಕ್ಷೇತ್ರದಲ್ಲಿ ದೇವರ ಕೃಪೆಗೆ ಪಾತ್ರರಾಗುವಷ್ಟು ಯೋಗ್ಯರು ಯಾರೂ ಇಲ್ಲ. ಇದು ಇನ್ನೊಂದು ವಿಚಾರ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಕೃಪೆಗೆ ಪಾತ್ರರಾಗುವುದು ನಮ್ಮ ಅಂತಸ್ತಿನಿಂದ, ನಮ್ಮ ಯೋಗ್ಯತೆಯಿಂದ ಅಲ್ಲ. ಯಾರಿಗೂ ದೇವರ ಕೃಪೆಗೆ ಪಾತ್ರರಾಗುವಷ್ಟು ಶಕ್ತಿ, ಅಂತಸ್ತು, ಐಶ್ವರ್ಯ ಇಲ್ಲ. ಏನಾದರೂ ನಮ್ಮಲ್ಲಿ ಯೋಗ್ಯತೆ ಇದ್ದರೆ ಅಥವಾ ನಾವು ಯೋಗ್ಯರು ಅಂತ ನಾವು ಪರಿಗಣಿಸಬೇಕಾದ್ರೆ ಅದೆಲ್ಲವೂ, ಆ ಎಲ್ಲ ಯೋಗ್ಯತೆ ಕೊಡುವುದು ದೇವರು, ಭಗವಂತ ಯೇಸು ಕ್ರಿಸ್ತರು. ದೇವರೇ ಜನರನ್ನು ಆರಿಸ್ತಾರೆ, ದೇವರೇ ಜನರಿಗೆ ಕೆಲಸ ಕೊಡ್ತಾರೆ, ದೇವರೇ ಜನರಿಗೆ ಹುಡುಕಾಡಿ ಯೋಗ್ಯತೆಯನ್ನು ಕಲ್ಪಿಸುತ್ತಾರೆ. ಉದಾರ ತೋಟದ ಮಾಲೀಕ ಅವನ ಸೇವಾ ಕ್ಷೇತ್ರವನ್ನು ನೋಡಿ, ಅದು ಅಗಾಧ ವಿಶಾಲ. ಎಷ್ಟು ಜನರನ್ನೂ ಬೇಕಾದರೂ ಕರೀಬೋದು, ಯಾವಾಗಲೂ ಬೇಕಾದರೂ ಕರೀಬೋದು, ಯಾವಾಗಲೂ ಬೇಕಾದರೂ ಕರೀಬೋದು, ಯಾವ ಸಮಯಕ್ಕೂ ಬೇಕಾದರೂ ಹೋಗಿ ಕರೆದುಕೊಂಡು ಬರ್ಬೋದು. ಆದ್ದರಿಂದ ಯೇಸುವಿನ, ನಮ್ಮ ಸೃಷ್ಟಿಕರ್ತ ದೇವರ ಸೇವಾ ಕ್ಷೇತ್ರ ಅದು ವಿಶಾಲ, ಅಪಾರ, ದೊಡ್ಡದಾದ ಸೇವಾ ಕ್ಷೇತ್ರ. ಆದ್ದರಿಂದ ಬೆಳಿಗ್ಗೆಯಿಂದ ಸಂಜೆ ತನಕ ಆ ಮಾಲೀಕ ಹುಡುಕಿಕೊಂಡು ತರುತ್ತಾನೆ. ಹುಡುಕುವಾಗ ಯೋಗ್ಯತೆ ನೋಡಿ ಹುಡುಕುವುದಿಲ್ಲ. ಯಾರು ಆಗ್ತಾರೆ ಶ್ರಮ ಮಾಡಲಿಕ್ಕೆ, ಶ್ರಮ ಪಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಯಾರಿಗೆ ಆಸೆ ಉಂಟ ಅವರೆಲ್ಲರನ್ನು ಕರೆದುಕೊಂಡು ಆ ಯಜಮಾನ ಬರುತ್ತಾನೆ. ಅದರ ಅರ್ಥ ಏನಂದರೆ, ಯಾರಿಗೂ ಯೋಗ್ಯತೆ ದಕ್ಕುವುದಲ್ಲ, ಅದು ದೇವರೇ ಕೊಡುವ ಒಂದು ಐಶ್ವರ್ಯದ ಪಾಲು, ಔದಾರ್ಯವಾಗಿ ಫ್ರೀಯಾಗಿ ಪುಕ್ಕಟೆಯಾಗಿ ಕೊಡುವುದು. ಆದ್ದರಿಂದ ಯಾರು ದೇವರ ಸೇವಾ ಕ್ಷೇತ್ರದಲ್ಲಿ, ದೇವ ಸಾಮ್ರಾಜ್ಯದಲ್ಲಿ ಕೃಪೆಗೆ ಪಾತ್ರರಾಗುವಷ್ಟು ಯೋಗ್ಯರು ಯಾರೂ ಇಲ್ಲ. ಯಾವ ಸಂತ ಭಕ್ತರ ಜೀವನ ಚರಿತ್ರೆಯನ್ನು ನಾವು ಉಲ್ಲೇಖಿಸೋಣ, ಅವಲೋಕಿಸೋಣ, ಅವರು ತನ್ನಷ್ಟಕ್ಕೆ ತಾನೇ ಹುಟ್ಟುವಾಗಲೇ ಅತೀ ಪವಿತ್ರ ವ್ಯಕ್ತಿಯಾಗಿ ಹುಟ್ಟಿದ್ದಲ್ಲ. ಅವರಿಗೆ ಪ್ರತಿಯೊಬ್ಬರಿಗೂ ಕೃಪೆ ಯೋಗ್ಯತೆ ಕೊಟ್ಟದ್ದು ಯೇಸು ಸ್ವಾಮಿ, ನಮ್ಮ ಸೃಷ್ಟಿಕರ್ತ ದೇವರು. ಶ್ರೀಮಂತಿಗೆ ಬಡತನ ನಾವು ಕಾಣುವ ಅಸಮಾನತೆ, ಆದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಬೆಳಿಗ್ಗೆ ಕೆಲಸ ಮಾಡಿದ ವ್ಯಕ್ತಿಗಳಿಗೆ ಸಂಜೆ ಅಥವಾ ತಡವಾಗಿ ಬಂದ ವ್ಯಕ್ತಿಗಳ ಮೇಲೆ ಹೊಟ್ಟೆ ಕಿಚ್ಚು, ಅಸೂಯೆ ಬಂತು. ಆದರೆ ಆ ಮಾಲೀಕ ಹೇಳುತ್ತಾನೆ, ನನ್ನ ಉದಾರ ಪಾಲು ಅದು ಎಲ್ಲರಿಗೇ ಮೀಸಲು, ನನ್ನ ನ್ಯಾಯ ಪ್ರತಿಯೊಬ್ಬರಿಗೂ ಸಮಾನ, ನನ್ನ ನ್ಯಾಯ ನೀತಿಯಲ್ಲಿ ಅಸಮಾನತೆ ಇಲ್ಲ. ಅದೆಲ್ಲವಿದ್ರೆ ಅದು ಜಗತ್ತಿನಲ್ಲಿ ಮನುಷ್ಯರಿಂದ ಕಲ್ಪಿಸಲ್ಪಟ್ಟ ಅಸಮಾನತೆ. ನನ್ನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಯೋಗ್ಯತೆ ಕೊಡುವುದು ನಾನು, ಅದು ನನ್ನ ಕೃಪಾವರ, ಪುಕ್ಕಟೆಯಾಗಿ ನಾನು ನೀಡುವಂಥದ್ದು ಎಂಬುದಾಗಿ ಆ ಶ್ರಮಿಕರಿಗೆ ಯಜಮಾನ ತಿಳಿಸುತ್ತಾನೆ. ಪ್ರಿಯರೇ, ಒಂದು ಕಥೆ ಇದೆ. ಒಬ್ಬ ಶ್ರೀಮಂತ ತಂದೆ ತನ್ನ ಮಗನನ್ನು ತನ್ನ ಅಗರ್ಭ ಶ್ರೀಮಂತ ಸಾಮ್ರಾಜ್ಯದಿಂದ ಹೊರಗೆ ಒಂದು ತೀರ ಹಳ್ಳಿ ಪ್ರದೇಶಕ್ಕೆ, ಆ ಪ್ರದೇಶದ ಪರಿಸ್ಥಿತಿ ನೋಡಲು, ಮಗ ಹಳ್ಳಿಯನ್ನು ನೋಡಿ ಏನಾದರೂ ಅವನಿಗೆ ಕಲೀಲಿಕ್ಕಿದ್ರೆ, ಹಳ್ಳಿ ಪ್ರದೇಶದ ಬಗ್ಗೆ ಅನುಭವ ಮಾಡಲಿಕ್ಕಿದ್ರೆ ಇರಲಿ ಅಂತ ಹೇಳಿ ಯೋಚನೆ ಮಾಡಿ ಚಿಕ್ಕ ಮಗುವನ್ನು ಹಳ್ಳಿ ಪ್ರದೇಶಕ್ಕೆ ಒಂದು ದಿವಸ ಕರೆದುಕೊಂಡು ಹೋಗುತ್ತಾನೆ. ಅಪ್ಪ ಮತ್ತು ಮಗ ನಡೆದುಕೊಂಡು ಹಳ್ಳಿ ಪ್ರದೇಶಕ್ಕೆ ಹೋಗ್ತಾರೆ. ಹಳ್ಳಿಯಲ್ಲಿರುವ ಪ್ರತಿಯೊಂದು ಮನೆಯನ್ನು, ಹಳ್ಳಿಯಲ್ಲಿರುವ ಜಮೀನನ್ನು, ಪ್ರಕೃತಿ ರಮಣೀಯ ದೃಶ್ಯಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಕ್ರಿಮಿಕೀಟಗಳನ್ನು, ಹುಲ್ಲುಗಾವಲನ್ನು, ಬೆಟ್ಟವನ್ನು, ನದಿಯನ್ನು, ಪ್ರತಿಯೊಂದು ಪ್ರಕೃತಿಯ ಸೊಬಗನ್ನು ಈ ಮಗು ಸವಿಯುತ್ತಾ, ಹಳ್ಳಿಯ ಅನುಭವವನ್ನು ಪಡೆಯುತ್ತಾ, ಸಂಜೆ ತಂದೆ ತನ್ನ ದೊಡ್ಡ ಶ್ರೀಮಂತ ಸಾಮ್ರಾಜ್ಯ ಬಂಗಲೆಗೆ ಮಗನನ್ನು ಕರೆದುಕೊಂಡು ಬರುವಾಗ ತಂದೆ ಮಗನದ್ರ ಕೇಳ್ತಾನೆ, ಮಗನೇ ನೀನು ಹಳ್ಳಿ ಪ್ರದೇಶಕ್ಕೆ ಹೋಗಿದ್ಯಾ? ಹಳ್ಳಿ ಪ್ರದೇಶದಲ್ಲಿ ನೀನೇನಾದರೂ ಪಾಠ ಕಲ್ತಿದ್ಯಾ? ಇದರ ಬಗ್ಗೆ ನಿನಗೆ ಏನು ಹೇಳಲಿಕ್ಕುಂಟು? ಆವಾಗ ಮಗ ಹೇಳುತ್ತಾನೆ, ಪಪ್ಪ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಬೆಳಕಿನ ಪ್ರತಿಫಲನ ಕಾಣುತ್ತೇವೆ, ಬೇಕಾದಷ್ಟು ಲೈಟ್ಸ್ ನಮ್ಮ ಮನೆಯ ಬಂಗಲೆಯಲ್ಲಿ, ಮೂಲೆ ಮೂಲೆಯಲ್ಲಿ, ನಮ್ಮ ಮನೆಯ ಅಂಗಣದಲ್ಲಿ, ಹೊರಾಂಗಣದಲ್ಲಿ, ಪ್ರತಿಯೊಂದು ಕಡೆ ಲೈಟ್ಸಿನ
ಬೆಳಕಿನ ಸರಮಾಲೆ ನಾವು ಕಾಣುತ್ತೇವೆ. ಆದರೆ ನಾನು ಈ ಹಳ್ಳಿಯಲ್ಲಿ ನಕ್ಷತ್ರಗಳ ಬೆಳಕನ್ನೇ ಕಂಡೆ. ಇಡೀ ಆಕಾಶದಲ್ಲಿರುವ ನಕ್ಷತ್ರಗಳೇ ಈ ಹಳ್ಳಿಯ ಮನೆಗಳ ಸೊಬಗು, ಬೆಳಕು. ನಮ್ಮ ಮನೆಯಲ್ಲಿ ದೊಡ್ಡ ಗೋಡೆ ಇದೆ ಮನೆಗೆ ರಕ್ಷಣೆ ಕೊಡಲು, ಆದರೆ ಹಳ್ಳಿಯಲ್ಲಿ ಮಿತ್ರರಿದ್ದಾರೆ ರಕ್ಷಣೆ ಕೊಡಲು. ನಮ್ಮ ಪರಿಸರದಲ್ಲಿ ಬೇಕಾದಷ್ಟು ಬಾಡಿಗಾರ್ಡ್ ಅಂಗರಕ್ಷಕರಿದ್ದಾರೆ, ಆದರೆ ಅಲ್ಲಿ ಮನೆ ಕಾವಲು ಮಾಡುವ, ಮಕ್ಕಳನ್ನು ಪರಿಪಾಲಿಸುವ, ಪರಿಪಾಲಕರಾಗಿರುವ ಪ್ರಾಣಿ ಪಕ್ಷಿಗಳು ಅಲ್ಲಿ ಇವೆ. ಡ್ಯಾಡಿ, ನಿಜವಾಗಿ ನೋಡುವುದಾದರೆ ನಾವು ಬಡವರು, ಅವರು ಶ್ರೀಮಂತರು ಎಂಬುದಾಗಿ ಮಗ ಹೇಳುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಘಟನೆ ಒಂದು ಶ್ರೀಮಂತ ಮಗುವಿನ ಜೀವನದಲ್ಲಿ ನಡೆದಿದ್ದಾದರೆ ಆ ಮಗು ಕಲಿತ ಪಾಠ ವಿಶೇಷ. ದೇವರ ಸಮ್ಮುಖದಲ್ಲಿ ಒಬ್ಬ ಶ್ರೀಮಂತ ತನ್ನ ಐಶ್ವರ್ಯ ಉಂಟಂತ ಅವನು ಶ್ರೀಮಂತನಾಗುವುದಿಲ್ಲ. ದೇವರ ದೃಷ್ಟಿಯಲ್ಲಿ ಶ್ರೀಮಂತನಾಗಬೇಕಾದ್ರೆ ಪ್ರತಿಯೊಂದು ವ್ಯಕ್ತಿಯನ್ನು ತನ್ನ ಸಹೋದರ ಸಹೋದರಿಯರಂತಾಗಿ ಪರಿಗಣಿಸಬೇಕು. ತನ್ನ ಯೋಗ್ಯತೆ, ತನ್ನ ಐಶ್ವರ್ಯ ದೇವರ ಸಮ್ಮುಖದಲ್ಲಿ ಮೇಲಿನ ಅಂತಸ್ತಲ್ಲಿ ಕೊಂಡೋಗುವ ಐಶ್ವರ್ಯ ಅಲ್ಲ. ದೇವರು ಅಂಥ ಐಶ್ವರ್ಯಕ್ಕೆ ಮನ್ನಣೆ ಕೊಡುವುದಿಲ್ಲ, ಒಂದು ಕಿಂಚಿತ್ತು ಬೆಲೆಯನ್ನು ಕೊಡುವುದಿಲ್ಲ. ಪ್ರಿಯರೇ, ಕಷ್ಟ ಪ್ರಳಯ ಬರುವಾಗ ಎಲ್ಲರೂ ಸಮಾನರಾಗುತ್ತಾರೆ. ನೀರು ಎಲ್ಲರನ್ನು ಸಮಪಾಲು ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ದೇಶದಲ್ಲಿಯೇ ಬಂದೊದಗಿದ ಆತಂಕವನ್ನು, ವಿಪತ್ತನ್ನು ನಾವು ಕಂಡಿದ್ದೇವೆ. ಸುಮಾರು 17 ರಾಜ್ಯಗಳಲ್ಲಿ ಪ್ರಳಯ ಬಂದು ಎಷ್ಟೋ ಸಮಸ್ಯೆ ಬಂದದ್ದು. 170 ಲಕ್ಷ ನಿರಾಶ್ರಿತರಾಗಿದ್ದು, ಸುಮಾರು 700 ಜನ ಈ ಪ್ರಳಯದಲ್ಲಿ ಸತ್ತದ್ದು. ಹಲವು ಸಲ ಮಾಧ್ಯಮಗಳಿಗೆ, ಮಾಹಿತಿ ಪತ್ರಗಳಿಗೆ ಜನ ಸತ್ತಾಗ ಮಾತ್ರ ಅದು ದೊಡ್ಡ ವಿಪತ್ತು ಅಂತ ಗೋಚರ ಆಗೋದು. 170 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ ಅಂದರೆ ಜನರ ಪರಿಸ್ಥಿತಿ ನೋಡಿ. ಪ್ರಿಯರೇ, ಕಷ್ಟ ಪ್ರಳಯ ಬರುವಾಗ ಎಲ್ಲರೂ ಸಮಾನರಾಗುತ್ತಾರೆ. ಪ್ರಳಯ, ಆಪತ್ತು, ವಿಪತ್ತು, ಪ್ರಕೃತಿ ನಾಶ, ಪ್ರಕೃತಿಯಲ್ಲಿ ಆಗುವ ಅನಾಹುತಗಳು, ಮನುಷ್ಯನ ಕರ್ಮಕಾಂಡದಿಂದ ಅಭಿವೃದ್ಧಿಯ ನೆವದಲ್ಲಿ ಹಲವಾರು ಅಭಿವೃದ್ಧಿಯನ್ನು ಮುಂದುವರಿಸುತ್ತಾ ಮನುಷ್ಯ ತಾನೇ ಭಗವಂತ, ಇಡೀ ಜಗತ್ತು ತನ್ನದೇ ಆಸ್ತಿ, ತನ್ನದೇ ಸಾಮ್ರಾಜ್ಯದ ಪಾಲು ಅಂತ ಯೋಚನೆ ಮಾಡಿ ಅಭಿವೃದ್ಧಿ ಮಾಡುವಾಗ ಈ ಅಭಿವೃದ್ಧಿಯಿಂದಲೇ ವಿಪತ್ತು, ಅಪಾಯ ಬಂದದ್ದು, ಪ್ರಳಯ ಬಂದು ಸರ್ವನಾಶ ಆದದ್ದು ನಾವು ಕಾಣ್ತೇವೆ. ಗಾಳಿ ಮಳೆಗೆ, ನೀರಿಗೆ ಹೆಚ್ಚು ಸಮಯ ಬೇಡ. ಕೆಲವು ದಿನಗಳ ಮಳೆಯಿಂದ ಎಲ್ಲವೂ ನೆಲಸಮ ಆಗುವುದು, ನೀರು ಪಾಲಾಗುವುದು ನಾವು ನೋಡ್ತೇವೆ. ಶ್ರೀಮಂತ, ಬಡವ, ದೊಡ್ಡ ವ್ಯಕ್ತಿ, ವಿಧವೆ, ಮಗು, ಹಿರಿಯರು, ಬುದ್ಧಿವಂತರು ಅಂತ ಯಾರಿಲ್ಲ, ಸರ್ವ ಸಮಾನರು ಪ್ರಳಯದ ಮುಂದೆ. ಆದ್ದರಿಂದ ನಾವು ದೇವರ ಸಮ್ಮುಖದಲ್ಲಿ ನಾವು ಎಲ್ಲರೂ ಸಮಾನರು ಎಂಬ ಭಾವನೆ ನಮ್ಮಲ್ಲಿರಬೇಕು. ಎಫೆಸಿಯನಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ಯೇಸುವಿನ ಕೃಪಾವರಗಳ ಬಗ್ಗೆ ಮಾತನಾಡುತ್ತಾರೆ. ಪ್ರಿಯರೇ, ನಮ್ಮ ಪ್ರಭು ಯೇಸುಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಜಗದು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮ ವರವನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು, ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದ್ದರು. ಇದು ಅವರ ಸಂಕಲ್ಪ ಹಾಗೂ ಚಿತ್ತವಾಗಿತ್ತು. ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯ ವರಪ್ರಸಾದಕ್ಕಾಗಿ ಅವರಿಗೆ ಸ್ತುತಿ ಸಲ್ಲಿಸೋಣ. ಪ್ರಿಯರೇ, ಯೇಸು ಕ್ರಿಸ್ತರ ಅತಿಶಯ ವರಪ್ರಸಾದಕ್ಕಾಗಿ ನಾವು ದೇವರಿಗೆ ಸ್ತುತಿ ಸಲ್ಲಿಸಬೇಕು. ಆದ್ದರಿಂದ ನಮಗೆ ಯಾವುದಾದರೂ ಒಂದು ಯೋಗ್ಯತೆ ಇದ್ದರೆ, ದೇವರ ಸಮ್ಮುಖದಲ್ಲಿ ದೇವರ ಆಶೀರ್ವಾದ ಅನುಗ್ರಹವನ್ನು ನಾವು ಪಡೆಯಬೇಕಾದರೆ ಅದೆಲ್ಲ ದೇವರ ವರಪ್ರಸಾದ, ದೇವರ ಅನುಗ್ರಹ ಅಂತ ಸಂತ ಪೌಲ ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ತಿಳಿಸುತ್ತಾನೆ. ದೇವರ ಸಾಮ್ರಾಜ್ಯದಲ್ಲಿ
ನಾವೆಲ್ಲರೂ ಶ್ರಮ ಪಡಬೇಕು. ಶ್ರಮದ ಫಲ ದೇವರ ಆಶೀರ್ವಾದ. ನಮ್ಮ ಶ್ರಮಿಕರ ಸಂಪತ್ತು ದೇವರ ಅನುಗ್ರಹದ ಉಚಿತ ಕೊಡುಗೆ, ನಾವು ಗಳಿಸಿದ ಸಂಪತ್ತು ಅಲ್ಲ. ಆದ್ದರಿಂದ ದೇವರ ಸಮ್ಮುಖದಲ್ಲಿ ಯಾರಿಗೂ ತನ್ನ ಅಂತಸ್ತನ್ನು, ತನ್ನ ಅಂತಸ್ಥೈರ್ಯವನ್ನು, ತನ್ನ ಐಶ್ವರ್ಯವನ್ನು ಗಣನೆಗೆ ತರುವ ಯಾವುದೇ ಯೋಜನೆ ದೇವರ ಸಮ್ಮುಖದಲ್ಲಿ ಇರುವುದಿಲ್ಲ. ನಾವು ದೇವರಿಗೆ, ದೇವರ ಪ್ರೀತಿಗೆ ಪಾತ್ರರಾಗೋಣ. ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಪಡೆದು ನಾವೆಲ್ಲರೂ ಈ ಭೂಮಿಯನ್ನು ದೇವರ ಆಸನವನ್ನಾಗಿ, ದೇವರ ಆಶೀರ್ವಾದದ ಭೂಮಿಯನ್ನಾಗಿ ನಾವು ಪರಿವರ್ತಿಸೋಣ. ಈ ಭೂಮಿಯಲ್ಲಿ ದೇವರು ಸೃಷ್ಟಿಸಿದ ಪ್ರತಿಯೊಬ್ಬ ಮನುಷ್ಯರು, ಅವನು ಎಷ್ಟೇ ಪಾಪ, ಎಷ್ಟೇ ದಾರಿದ್ರ್ಯಕ್ಕೆ ಹೋಗಲಿ, ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಹಾಗೆಯೇ ದೇವರ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿಯಾದ ವ್ಯಕ್ತಿ ಎಂದು ನಾವು ಪರಿಗಣಿಸೋಣ. ಎಂದೆಂದಿಗೂ ಬಡವರನ್ನು, ನಿರಾಶ್ರಿತರನ್ನು, ಹುಚ್ಚರನ್ನು, ಮಕ್ಕಳನ್ನು, ವಿಧವೆಯರನ್ನು, ಮಂದಬುದ್ಧಿಯ ವ್ಯಕ್ತಿಗಳನ್ನು ನಾವು ಶಾಪಪಟ್ಟವರು, ತಳ್ಳಲ್ಪಟ್ಟವರು, ನರಕಕ್ಕೆ ಇರುವವರು, ತಮ್ಮ ಕರ್ಮವನ್ನು ಹುಟ್ಟಿದವರು ಎಂಬ ಯೋಚನೆ ಬೇಡ. ಎಲ್ಲರೂ ನಮ್ಮ ಸಹೋದರ ಸಹೋದರಿಯರು. ನಮಗೆ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರ ಬದುಕನ್ನು ಹಸನುಗೊಳಿಸುವ, ಸಂತೋಷಗೊಳಿಸುವ, ಪ್ರತಿಯೊಬ್ಬರ ಬದುಕಿನಲ್ಲಿ ದೇವರ ಅನುಗ್ರಹವನ್ನು, ದೇವರ ಪ್ರೀತಿಯನ್ನು ಹಂಚಿಕೊಳ್ಳುವ ಒಂದು ಕರ್ತವ್ಯ, ಜವಾಬ್ದಾರಿ ನಮ್ಮಲ್ಲಿ ಇದೆ ಎಂದು ನಾವು ಪರಿಗಣಿಸುವ. ನಾವು ದುಡಿಯುವ ಕ್ಷೇತ್ರ, ನಾವು ದುಡಿಯುವ ಸೇವಾ ಕ್ಷೇತ್ರ, ನಾವು ದುಡಿಯುವ ಸ್ಥಳವನ್ನು ನಾವು ದೇವರ ಅನುಗ್ರಹದ ಸ್ಥಳವನ್ನಾಗಿ, ದೇವರ ಪ್ರೀತಿಯ ಸ್ಥಳವನ್ನಾಗಿ, ದೇವರ ಕೃಪೆಯ ಸ್ಥಳವನ್ನಾಗಿ, ದೇವರ ಸಹಸ್ರಾರು ಅನುಗ್ರಹದ ಫಲ ನೀಡುವ ಸ್ಥಳವನ್ನಾಗಿ ನಾವು ಪರಿವರ್ತಿಸುವ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮಿಂದ ಬೇರೆ ಏನನ್ನು ಆಶಿಸುವುದಿಲ್ಲ. ಅವರು ಆಶಿಸುವುದು ಇಷ್ಟೇ, ನಾವು ಸೋಮಾರಿಗಳಾಗಬಾರ್ದು. ನಮಗೆ ಯಾರು ಕೆಲಸಕ್ಕೆ ಕರೆಯುವುದಿಲ್ಲ ಎಂಬ ಬೇಸರ ನಮ್ಮಲ್ಲಿ ಇರಬಾರ್ದು. ನಾವೆಲ್ಲರೂ ದೇವರ ಮಕ್ಕಳು. ನಮ್ಮನ್ನು ಯಾರು ಕೈಬಿಟ್ಟರೂ ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ನಮ್ಮ ದೇವರು ನಮ್ಮ ಪ್ರೀತಿಯ ದೇವರು, ಯಾವಾಗಲೂ ನಮ್ಮನ್ನು ಹುಡುಕಿಕೊಂಡು ಬರುವ ದೇವರು. 91 ಕುರಿಮರಿಗಳು ಒಟ್ಟಾಗಿ ಹುಲ್ಲುಗಾವಲಿನಲ್ಲಿ ಮೇವನ್ನು ತಿನ್ನುತ್ತಾ ಇದ್ರೆ, ನೀರನ್ನು ಕುಡಿತಾ ಇದ್ರೆ, ಒಂದು ಕುರಿಗಾಯಿ, ಆ 100 ಕುರಿಗಾಯಿಯಲ್ಲಿ ಒಂದು ಕುರಿಗಾಯಿ ದಾರಿ ತಪ್ಪಿದ್ರೆ ಆ ಕುರುಬ ಮೊದಲು ಆ ಕುರಿಗಾಯಿಯನ್ನು ಹುಡುಕುತ್ತಾ ಹೋಗುತ್ತಾನೆ. ಅಂತ ದೇವರು ನಮ್ಮ ದೇವರು. ಬಡವರ ಏನು ಧ್ವನಿ ಇಲ್ಲದ ಈ ಭೂಮಿಯಲ್ಲಿ ಯಾವ ಒಂದು ಮಟ್ಟಕ್ಕೂ ಬಾರದ, ತೀರ ಕೀಳುಮಟ್ಟದ ಮನುಷ್ಯರನ್ನು, ವ್ಯಕ್ತಿಗಳನ್ನು, ಮಕ್ಕಳನ್ನು, ವಿಧವೆಯರನ್ನು, ಅಂಗವಿಕಲರನ್ನು, ಬಡವರನ್ನು ದೇವರು ಮೊದಲು ಕಾಣುತ್ತಾರೆ. ದೇವರು ಮೊದಲು ಅವರಿಗೆ ಪುಕ್ಕಟೆಯಾಗಿ ತನ್ನ ವರದಾನವನ್ನು, ಕೃಪೆಯನ್ನು ಕೊಡುತ್ತಾರೆ. ಆದ್ದರಿಂದ ನಾನು ಗಳಿಸಿದ ಆಸ್ತಿ, ನನ್ನ ಪಿತ್ರಾರ್ಜಿತ ಆಸ್ತಿ, ನನಗೆ ದೇವರು ಕೊಟ್ಟ ಆಶೀರ್ವಾದ, ನಾನು ಮಾತ್ರ ದೇವರಿಗೆ ಯೋಗ್ಯವಂತ, ಇಂಥ ಯಾವ ಯೋಚನೆಯು ನಮ್ಮಲ್ಲಿ ಇರದೆ ನಾವೆಲ್ಲರೂ ದೇವರ ಸೇವಾ ಕ್ಷೇತ್ರದಲ್ಲಿ ಶ್ರಮಿಕರು, ದೇವರ ಸೇವಾ ಕ್ಷೇತ್ರದಲ್ಲಿ ಸಮಾನರು, ನಮಗೆ ಇರುವ ಯೋಗ್ಯತೆ ದೇವರಿಂದ ಬಂದದ್ದು ಎಂಬ ಒಳ್ಳೆಯ ಆಲೋಚನೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟು ನಮ್ಮ ಭಗವಂತ ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ. ಆಮೇನ್. फाटल्या 13 वर्सां तावन क्रिस्ती जीन एक प्रेरण दिल्ले कोंकणी धार्मीक म्हयन्याळें दैवीक अमृत. हर एका म्हयन्याक विविध विशयांचेर लेखनां, तरावळ अंकना, कातोली कोबरो भुरग्यांक, युवजनांक, बालगड्यांक संबंदीत लेखनां, विशिश्ट विन्यास आनी नितळ छापो, हे सगळें आटापलेलें आत्मीक भंडार दैवीक अमृत कोंकणी धार्मीक म्हयन्याळें. वर्गणीची दर एका वर्साक रुपये 200, 3 वर्सांक रुपये 550, 5 वर्सांक रुपये 900, वर्गवाक एका वर्साक रुपये 2000. वर्गणी आणि एर विवरांखातीर संपर्क करा
0824-4273-161. Mobile 810-55-85-307. Email daivikamritmonthly@gmail.com.